ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಮಕ್ಕಳಿಗಾಗಿ ಮಕ್ಕಳ ದಿನಾಚರಣೆಯ ಸುಲಭ ಪ್ರಾಸಪದಗಳಲ್ಲಿನ ಭಾಷಣ. ಕನ್ನಡ ಸಾಹಿತ್ಯವನ್ನು ಮಕ್ಕಳಿಗೆ ಭಾಷಣದ ಮೂಲಕ ತಿಳಿ ಹೇಳುವ ವಿನೂತನ ಪ್ರಯೋಗ. ಭಾರತೀಯ ಜನರಿಗೆ ಮಕ್ಕಳ ಹಕ್ಕು ಮತ್ತು ಬಾಧ್ಯತೆಗಳ ಬಗೆಗಿನ ಕರ್ತವ್ಯವನ್ನು ನೆನಪಿಸುವ ಒಂದು ಸಣ್ಣ ಪ್ರಯತ್ನ. ಪ್ರಾಸಪದಗಳಲ್ಲಿ ಮಕ್ಕಳ ದಿನಾಚರಣೆಯ ಭಾಷಣ. ವೇದಿಕೆಯನ್ನು ಅಲಂಕರಿಸುವ ಶಿಕ್ಷಕರು ಹಾಗೂ ಇಲ್ಲಿ ನೆರೆದಿರುವ ಮಕ್ಕಳು, ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ನವೆಂಬರ್ 14 ಮಕ್ಕಳ ದಿನಾಚರಣೆ ಮಕ್ಕಳ ನೆಚ್ಚಿನ ನೆಹರೂರವರ ಜನ್ಮ ದಿನಾಚರಣೆ. ನೆಹರು ಅವರ ತಂದೆ ಮೋತಿಲಾಲ್ ನೆಹರು, ತಾಯಿ ಸ್ವರೂಪರಾಣಿ. ಮೊದಲ ಪ್ರಧಾನಮಂತ್ರಿಯಾಗಿ ನೆಹರು ಹಿಡಿದರು ಭಾರತದ ಚುಕ್ಕಾಣಿ. ಚಾಚಾ ನೆಹರುವಿಗೆ ಇಷ್ಟ ಗುಲಾಬಿ ಮತ್ತು ಮಕ್ಕಳು ಬೆಳೆಸಬೇಕಿದೆ ಪ್ರತಿ ಮಗುವಿನಲ್ಲೂ ರಾಷ್ಟ್ರಪ್ರೇಮದ ಗುಣಗಳು. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಯಾದರೆ ಪ್ರತಿದಿನವೂ ಮಕ್ಕಳ ದಿನ. ಮಕ್ಕಳ ಹಕ್ಕುಗಳಿಗಾಗಿ ನಾವೆಲ್ಲ ಹೋರಾಡಬೇಕಾಗಿದೆ ಪ್ರತಿದಿನ. ಮಕ್ಕಳ ಪ್ರಗತಿಯೇ ಅದುವೇ ದೇಶದ ಕೀರ್ತಿ. ಅವರ ಪ್ರತಿಭೆಗೆ ಪ್ರೋತ್ಸಾಹಿಸಿ ತುಂಬಿಸಿರಿ ಸ್ಫೂರ್ತಿ. ಪ್ರತಿ ಮಗುವು ಆಗಾದ ಪ್ರೀತಿಯ ಕಲ್ಪ. ಮಕ್ಕಳ ದಿನಾಚರಣೆ ಎಂದು ಮಕ್ಕಳ ಮೇಲಿನ ದೌರ್ಜನ್ಯವನ್ನು ಮುಕ್ತವಾಗಿಸುವುದು ನಮ್ಮ ಸಂಕಲ್ಪ. ಕೇಳುತ್ತಿದೆ ಎಲ್ಲೆಡೆ ಮಕ್ಕಳ ಸಂಭ್ರಮದ ನಿನಾದ. ಈ ಅವಕಾಶ ನೀಡಿದ ಎಲ್ಲರಿಗೂ ಧನ್ಯವಾದ ಧನ್ಯವಾದಗಳು. ಮತ್ತೊಮ್ಮೆ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. And subscribe to my channel new videos and hit the bell button for new notifications.